ಮತ್ತೆ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು. ನಾನು ನಿಮಗೆ ಈಗ ಸೂರ್ಯ ನಮಸ್ಕಾರ ಹೇಗೆ ಮಾಡುವುದೆಂದು ತೋರಿಸುತ್ತೇನೆ. Yoga is not about self-improvement, it's about self-acceptance. ಯೋಗವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದ್ದು ನಮ್ಮ ಭಾರತ. ಹಾಗಾಗಿ ನಾವು ಈ ದಿನವನ್ನು ಬಹಳ ಹೆಮ್ಮೆಯಿಂದ ಆಚರಿಸಬೇಕು. ಹಾಗೆ ಯೋಗ ಎನ್ನುವುದು ಈ ಒಂದು ದಿನಕ್ಕೆ ಸೀಮಿತವಾಗಿರದೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪ್ರತಿದಿನವೂ ಇದನ್ನು ರೂಢಿಸಿಕೊಳ್ಳಬೇಕು. ಹಾಗೆ ನಾವು ಯೋಗವನ್ನು ಸೂಕ್ತ ಮಾರ್ಗದರ್ಶನದಲ್ಲಿ ಮಾಡಬೇಕು. ಈ ಥರ ನಾವು ದಿನನಿತ್ಯದ ಬದುಕಿನಲ್ಲಿ ಯೋಗವನ್ನು ನಮ್ಮ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡಾಗ ಶಾಂತಿ ಹಾಗೂ ಸಹಬಾಳ್ವೆ ಬದುಕನ್ನು ನಾವು ನಡೆಸಲು ಸಾಧ್ಯವಾಗುತ್ತದೆ. ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಯೋಗದ ಪಿತಾಮಹ ಪತಂಜಲಿ ಮಹರ್ಷಿಗಳು. ಹಾಗೆ ನಮ್ಮ ಇಂದಿನ ಮಕ್ಕಳಿಗೆ ಕೂಡ ಯೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಹಾಗೆ ಅದರ ಉಪಯೋಗಗಳನ್ನು ಕೂಡ ತಿಳಿಸಿ ಅವರಿಂದ ಪ್ರತಿದಿನ ಯೋಗಾಭ್ಯಾಸವನ್ನು ಮಾಡಿಸುವಂಥ ಕ್ರಮವನ್ನು ಕೂಡ ನಾವು ರೂಢಿಸಿಕೊಂಡಾಗ ಈ ರೀತಿ ಕ್ರಮವನ್ನು ರೂಢಿಸಿಕೊಂಡಾಗ ಶಾಂತಿ ಮತ್ತು ಸಹಬಾಳುವ ಬದುಕು ಕೂಡ ಅವರದ್ದಾಗುತ್ತದೆ. ಹಾಗೆಯೇ ಮಕ್ಕಳ ಏಕಾಗ್ರತೆಯು ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಥ್ಯಾಂಕ್ ಯು.